ನಾಗಲಟ್ಟಿ ಚಕ್ಕವ್ವ ಇವಳ ಸೈನ್ ಹಾಕೋಕ ಮುಂಚೆ ಇವಳನ್ನ ಹೊಗೆ ಹಾಕಿಸಿ ನಿನ್ನ ಪಾದಕ್ಕೆ ಕರ್ಸ್ಕೊಂಡು ಬಿಡವ್ವ ಇಲ್ಲ ನಾನು ಇದಕ್ಕೆ ಸೈನ್ ಹಾಕಲ್ಲ ಯಾಕೆ ನಂದಿನಿ ಅವರೇ ನಿನ್ನ ನಾನು ನಿಮ್ಮನ್ನ ಅಷ್ಟು ಕೇಳ್ಕೊಂಡ್ರು ಕ್ಷಮಿಸಿ ಯಾಕೋ ಗೊತ್ತಿಲ್ಲ ಇದು ನನ್ನ ಹೆಸರಿಗೆ ತಗೋಬಾರದು ಅಂತ ತುಂಬಾ ಅನ್ಸುತ್ತಿದೆ ಅಲ್ಲ ನಂದಿನಿ ನಾನು ಇದನ್ನ ತುಂಬಾ ಆಸೆಯಿಂದ ತಂದಿದ್ದೀನಿ ಅಮ್ಮನ ಒಪ್ಪಿಕೊಂಡಿದ್ದಾರೆ ನನಗೆ ಅರ್ಥ ಆಗುತ್ತೆ ಆದ್ರೆ ಏನು ಮಾಡಲಿ ಆಸ್ತಿ ವ್ಯಾಮೋಹ ಅಂತ ನನಗಿಲ್ಲ ಇದನ್ನ ಒಪ್ಪಿಕೊಂಡ್ರೆ ನನಗೆ ಬೇಜಾರಾಗುತ್ತೆ ತಗೊಳ್ಳಿಲ್ಲ ಅಂದ್ರೆ ನಿಮಗೂ ಅಮ್ಮಂಗೂ ಬೇಜಾರಾಗುತ್ತೆ ಈ ಮನೆಯಲ್ಲಿ ಯಾರಿಗೆ ನೋವಾದರೂ ಅಮ್ಮನ ಮನಸ್ಸಿಗೆ ಸಂಕಟ ಕೊಡಕಂತ ನನಗೆ ಇಷ್ಟ ಇಲ್ಲ ಅದಕ್ಕೆ ಅಮ್ಮಂಗೂ ಸಂತೋಷ ಆಗಬೇಕು ನನ್ನ ಮನಸ್ಸಿಗೂ ಸಮಾಧಾನ ಆಗಬೇಕು ಅಂದ್ರೆ ಈ ಆಸ್ತಿನ ನನ್ನ ಹೆಸರು ಬದಲಾಗಿ ಪ್ರಿಯಾ ಪ್ರಿಯಾ ಚಿಂತು ಹೆಸರಿಗೆ ಮಾಡೋದು ಒಳ್ಳೆದು ಅನ್ಸುತ್ತೆ ಕೂಡ ಅಮ್ಮ ಮನಸಾರೆ ಒಪ್ಪಿಕೊಂಡ್ರೆ ಮಾತ್ರ ಇಲ್ಲಾಂದ್ರೆ ಅದು ಬೇಡ ಅಯ್ಯೋ ಅಮ್ಮ ಯಾಕೆ ಒಪ್ಪಿಕೊಳ್ಳಲ್ಲ ಏನಮ್ಮ ಹೌದೌದು ನಾನು ಯಾಕೆ ಬೇಡ ಅಂತ ಹೇಳಲಿ ಚಿನ್ನದಂತ ಸೊಸೆ ಬಂಗಾರದಂತ ಮೊಮ್ಮಗಳು ಇಬ್ಬರಲ್ಲಿ ಯಾರ ಹೆಸರಲ್ಲಿ ಇದ್ರೇನಂತೆ ಹರಾಳವಾಗಿ ಮಾಡಪ್ಪ ಒಟ್ಟಿನಲ್ಲಿ ನನ್ನ ಸೊಸೆ ಈ ನನ್ನ ಕಂದ ಸಂತೋಷವಾಗಿದ್ರೆ ನನಗೆ ಅಷ್ಟೇ ಸಾಕು ಥ್ಯಾಂಕ್ಸ್ ಮಾ ನೋಡಿದ್ರಾ ನಮ್ಮ ಅಮ್ಮನ ದೊಡ್ಡತನ ಅಂದ್ರೆ ಅದು ಚಿಂತು ಬಾಯಲ್ಲಿ ಈಗ ಒಂದು ದೊಡ್ಡ ತೋಟ ಅಂತೆ ಆ ತೋಟದಲ್ಲಿ ಒಂದು ದೊಡ್ಡ ಮನೆ ಅಂತೆ ಅದೆಲ್ಲ ನಿಂಗಂತೆ ಇಸ್ಕೊತ್ಯಾ ಅಮ್ಮನತ್ರ ಇಸ್ಕೊಂತೀನಿ ನಾನಲ್ಲ ಪುಟ್ಟ ಈ ನಿನ್ನ ಪ್ರೀತಿ ಅಜ್ಜಿ ಹೇಳ್ತಿರೋದು ನೀನ್ ತಗೊಳ್ಳಿಲ್ಲ ಅಂದ್ರೆ ಅಜ್ಜಿಗೆ ಬೇಜಾರಾಗುತ್ತೆ ತಗೋತೀನಿ ಅಣ್ಣಮ್ಮ ಹ್ಮ್ ತಗೊಳ್ಳಂತೀನಿ थैंक गॉड नंदिनी अवरे नावीगले होगण इवत्ते चिंतन हेसरिगे ई प्रॉपर्टी ना रिजिस्ट्रेशन माडिसबेकु बेग रेडी आगि बन्नि ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತೂ ಇಂತೂ ಮೊದಲನೇ ಹೆಜ್ಜೆ ಇಟ್ಟೇ ಬಿಟ್ರಿ ಏನು ಮಾಡ್ಲಿ ನೀರು ಗಿಳಿದ್ಬಿಟ್ಟಿದ್ದೀನಿ
ಚಳಿ ಮಳೆ ಅಂತ ಯೋಚನೆ ಮಾಡೋ ಪುರ್ಸತ್ತಿಲ್ಲ. ಇವತ್ತಿಂದ ಅವ್ರನ್ನೆಲ್ಲ ಡೈರೆಕ್ಟ್ ಆಗಿ ಎದುರಾಕೊಂಡಿದ್ದೀನಿ. ಅದೇನಾಗುತ್ತೋ ಆಗ್ಲಿ, ಇನ್ನೇನಾಗತ್ತೆ, ಜಯ ಅಂತೂ ನಿಮ್ದೆ. ಆಲ್ ದಿ ಬೆಸ್ಟ್. ಮಾ ಪ್ರಿಯಾ, ಒಂಚೂರು ಬಾರಮ್ಮ ಇಲ್ಲಿ. ಏನತ್ತೆ? ಅನ್ನಕ್ಕಿಡದೆ ಮರ್ತ್ಬಿಟ್ಟಮ್ಮ, ಒಂಚೂರು ತರಕಾರಿ ಎಲ್ಲ ಹೆಚ್ಚಿಬಿಡು ಬಾ. ಅತ್ತೆ ನನಗೆ ಇದೆಲ್ಲ ಬರಲ್ಲ. ಬರಲ್ಲ ಅಂದ್ರೆ ಯಾವ ಕೆಲಸನೂ ಬರಲ್ಲಮ್ಮ. ಟ್ರೈ ಮಾಡು, ನಿನ್ ಹೇಗೆ ಬರ್ತಾ ಹೆಚ್ಚು ನಾವು ತಿನ್ನಕ್ ರೆಡಿಯಾಗಿ ನೋಡು. ಪ್ರಿಯಾ, ನಾನು ಈಗಾಗಲೇ ಹೆಚ್ಚಿಟ್ಟಿದ್ದೀನಲ್ಲ, ಅದೇ ತರ ನೋಡ್ಕೊಂಡು ಹೆಚ್ಚಿಬಿಡು, ಹೋಗು. ಕವನ್ ಬರುತ್ತೆ ಬಾಮ್ಮ ನೀನು. ಅಯ್ಯೋ, ಏನ್ ಘನವಿಡ್ತೀಯನ ಅದು. ಅಯ್ಯೋ, ಬಿಡಿಎ ಸೈಟಲ್ಲಮ್ಮ ಅದು ತರಕಾರಿ, ಹಾಗೆಲ್ಲ ಅಳತೆ ಕೆಲಸ ಹಾಕ್ಬಾರ್ದು. ಮೂಲ ಹಾಕಿಲ್ದಂಗೆ ಕತ್ತರಿಸಿ ಹಾಕ್ಬಿಡ್ದು. ಬರಲ್ವಾ, ದುಡ್ಡು ಕೊಟ್ರೆ ಚೆನ್ನಾಗಿ ಖರ್ಚು ಮಾಡ್ತೀರ. ಕೊಡ ಮೇಲೆ ಕೊಡಿಲ್ಲ ಕೊಡ, ಸುಮ್ಮನೆ ಇಟ್ಕೊಂಡು ಸುಮ್ಮನೆ. ಹಾಂ ತಗೋ. ಹಾಂ ಮಾಡಮ್ಮ. ಹಾಗೆ 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 ಇವರಿಗೆ ಹಾಗೆ ಕಮಾನ್ ಕಮಾನ್ ಅದು 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 ಅದು. ಒಂದ್ ಹನಿ ರಕ್ತ ಬಂದಿದ್ದಕ್ಕೆ ಪ್ರಾಣನೇ ಹೋದ ಕಿರ್ಚ್ಕೋತಾ ಇದೆಯಲ್ಲಮ್ಮ, ಏನಾಗುದಿಲ್ಲ ಸುಮ್ಮನಿರೋ. ಅಷ್ಟೇ ತುಂಬಾ ಅಪ್ಲೈ ಮಾಡಲ್ಲ, ನಾವ್ ಈಗ ಜೀವನ್ ಹಾಸ್ಪಿಟಲ್ ಹೋಗೋಣ, ಅಲ್ಲಿ ನಂಗೆ ಗೊತ್ತಿರೋ ಡಾಕ್ಟರ್ಸ್ ಇದಾರೆ. ಒಳ್ಳೆ ಕಥೆ ಇದಾರ ಇವಳಿಗಿದು, ನೀನ್ ಏನಾಗಲ್ಲ ಸುಮ್ಮನಮ್ಮ ನೀನು. ನೋಡಮ್ಮ, ನೀನ್ ಹೇಳಲ್ಲ, ಆ ಆಸ್ಪತ್ರೆ ಕರ್ಕೊಂಡಂದ್ರೆ ನಮ್ಮನ್ನ ಸಣ್ಣ ಬೋಳ್ದು ಕೊಡ್ತಾರೆ ಅಟ್ಟೆ. ನೀನ್ ಸುಮ್ಮನೆ ಇರಲಿನ. ಬಟ್ಟೆ ಕೊಡಮ್ಮ ನೀನು ಇಲ್ಲಿ. ಹಾ ಹಾಗೆ, ಹಾ ಸ್ವಲ್ಪ ಹಿಡ್ಕೊಳ್ಳೋಣ ಮತ್ತೆ. ಹಾ ಅಷ್ಟೇ ಅಷ್ಟೇ, ಸುಮ್ಮನೆ ಇಷ್ಟಕ್ಕೆಲ್ಲನೂ ದೇವ್ರೆ. ಸಿಂಪಲ್, ನಿಮ್ಗೆಲ್ಲ ಸಿಂಪಲ್. ನನ್ಗೇನೇ ಆದ್ರೂ ಇಲ್ಲಿ ತಲೆ ಕೆಡ್ಸ್ಕೊಳ್ಳೋರು ಯಾರೂ ಇಲ್ಲ. ಅದೇ ನಮ್ಮ ಅಣ್ಣ ಆಗಿದ್ರೆ ಇಷ್ಟೊತ್ತಿಗೆ ನಾಲ್ಕು ಜನ ಡಾಕ್ಟರ್ಸ್ನ ಕರೆಸ್ತಿದ್ದ. ಎಲ್ಲ ನನ್ನ ಹಣೆ ಬರ ಬಿಟ್ರೆ ಕಡೆಗೂ ನಿನ್ನ ಸಾಯಿಸೇ ಬಿಡ್ತೀರ ಬಿಡಿ. ಪ್ರಿಯಾ, ಏ ಪ್ರಿಯಾ ನಿಂತ್ಕೊಳ್ಳಮ್ಮ. ಹಾ ರಾಮೂರ್ತಿ, ಕಷ್ಟ ನಷ್ಟ ಗೊತ್ತಿಲ್ದಿರೋ ಹುಡುಗಿ ಕಣವಳು, ಅದಕ್ಕೆ ಹೀಗೆಲ್ಲ ಆಡ್ತಾಳೆ. ನೀನು ಯಾಕೋ ತಲೆ ಕೆಡ್ಸ್ಕೊತೀಯ. ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ಇವಳು ಹೀಗೆಲ್ಲ ಆಡ್ತಾಳೆ. ಅವಳಿಗಿನ್ನ ನಾವು ಬಡವರಾಗಿದ್ದೀವಲ್ಲ, ಅದೇ ನಮ್ಮ ದೊಡ್ಡ ತಪ್ಪು ಕಣೆ. ದೊಡ್ಡವ್ರು ಆಗ್ತಾ ಆಗ್ತಾ ಇಂಥ ಸಣ್ಣ ಸಣ್ಣ ಮಾತುಗಳು ಕೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಜೊತೆ ಜಗಳ ಆಡೋದ್ರು ತಪ್ಪಿಸ್ಬೇಕಾಗಿತ್ತು. ಅಯ್ಯೋ ವಕ್ರತುಂಡ, ಜಗಳ ಮಾಡಕ್ ಅವಕಾಶ ಕೊಟ್ರೆ ತಾನೆ. ಚಂದದಿಂದ ಬಂದಳ ಪ್ಯಾಲೋಚನೆ ಅನ್ನ ಮಾಯಂಗನ ತರ ಎಲ್ರಿಗೂ ಮೋಡಿ ಮಾಡ್ಬಿಟ್ಲು. ಅಚ್ಚಿಲ್ಟಾರಿ ಚಿಲ್ಟು ಅಷ್ಟೇ, ಆಸ್ತಿ ಬರ್ತದ ಅಂದ ತಕ್ಷಣ ಒಂದ್ಬಿಡೋದ ವಕ್ರತುಂಡ. ಹೌದ್ ಹೌದು, ಎಂತ ಛತ್ರಿ ಇರ್ಬೇಕವಳು, ಅವಳಾಗೆ ಒಪ್ಕೊಂಡ್ರೆ ತೊಂದ್ರೆ ಆಗುತ್ತೆ ಅಂತ ಹೇಳಿ ಮಗುನ್ ಮುಂದಿಟ್ಕೊಂಡು ಅತ್ತೆ ಹೆಸರು ಹೇಳ್ಬಿಡೋದ. ಅವಳು ಹೇಳ್ಬಿಟ್ಲು, ನೀನ್ ಒಪ್ಕೊಂಡೆ, ಈ ಗ್ಲಾಸ್ ಯಾರಿಗೆ? ಯಾವಳು ಗೊತ್ತಿತ್ತು ಆ ಭಿಕಾರಿ ಹೆಂಗ್ಸು ಇಷ್ಟೆಲ್ಲ ಮಾಡ್ತಾಳೆ ಅಂತ? ನಿನ್ನೆ ರಾತ್ರಿ ಅಷ್ಟೆಲ್ಲಾ ಬ್ರೈನ್ ವಾಶ್ ಮಾಡಿ ಬಂದಿದ್ರು, ಇವತ್ತು ನನಗೆ ಉಲ್ಟಾ ಹೊಡೆದಿದ್ದಾಳೆ ಅಂದ್ರೆ ಅವಳು ಸಾಮಾನ್ಯದವಳಲ್ಲ ಕಣೋ. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಆದ್ರೆ ತನ್ ಕೆಟ್ಟಳು ಅಂತ ಎಲ್ಲಿ ತೋರ್ಸ್ಕೊತ ಇಲ್ವಲ್ಲ ಅದಕ್ಕೆ ಅಮ್ಮ, ಅವಳು ಮೂರತ್ತು ಮಳ್ಳಿ ಮಳ್ಳಿ ಇದ್ದಂಗಿರ್ತಾಳೆ.
ಕೊನೆ ಗಳಿಗೆಯಲ್ಲಿ ಸರಿಯಾಗಿ ಅಳ್ಳ ತೋಡಿರ್ತಾಳೆ. ಅರೆ ವಕ್ರತುಂಡ ವಕ್ರತುಂಡ, ಅದೇ ನಮ್ಮ ಕಷ್ಟ ಆಗಿರೋದು. ಅತ್ತಮ್ಮ ದೇವ್ರು ಅಂತಾಳೆ, ಕೊನೆಗೆ ಇವಳಿಗೆ ಚೌಡಿ ಬಿಡಿಸ್ತಾಳೆ. ಕಡೆ ಪಕ್ಷ ಒಂದು ಒಂದಾದ್ರೂ ತಪ್ಪು ಮಾಡ್ಲಿ, ನಾನೇ ನನ್ನ ಕೈಯಾರೆ ಆಕೆ ಕತ್ತಿ ಹಿಡಿದು ಹಾಕಕ್ಕೆ ತಪ್ಪತೀನಿ. ಆದ್ರೆ ತಪ್ಪಿಗೆ ಸಿಕ್ಕಾಕೊಳ್ತಾ ಇಲ್ವೇ? ನಾವು ಸಿಕ್ಕಿಸ್ಬೇಕು, ಹೇಗಾದ್ರೂ ಮಾಡಿ ಮನೆಯಿಂದ ಜಾಗ ಖಾಲಿ ಮಾಡಿಸ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಈ ಲೋಕದಿಂದಾನೆ ಗೆಟ್ ಪಾಸ್ ಕೊಡ್ಬೇಕು. ಆ ನಂದಿನಿ ಸಾಯ್ತಾಳೋ ಗೊತ್ತಿಲ್ಲ, ಆ ಮಗು ಅಂತೂ ಸಾಯ್ಲೇಬೇಕು. ಇಲ್ಲ ಅಂದ್ರೆ ನಾನು ಕಿಶೋರ್ಗೆ, ನನ್ನ ಹೆಂಡತಿ ನಂದಿನಿಗೆ, ನನ್ನ ಮಗ ಚಿಂತನನ್ ಚಾಕ್ರಿ ಮಾಡ್ಕೊಂಡಿರ್ಬೇಕಾಗತ್ತೆ. ಅಯ್ಯಯ್ಯೋ ನಂಗ್ ಕೆಟ್ಟೆ. ಅದಕ್ಕೆಮ್ಮ ನಿಮ್ ಪಾಡೆ ಈ ಗತಿ ಆದು ಅಂದ್ರೆ ಇನ್ ನಮ್ ಗತಿ ಗಂಗಮ್ಮನ್ ಪಾಲಯ್ಯ. ರೀ ಹೊಂಟು ಬಿಡೋಣ ನಡೀರಿ, ನಾವು ಊರ್ ಕಡಿಕೆ. ನಮ್ಗೆ ದನದ ವ್ಯಾಪಾರನೇ ವಾಸಿ ನೋಡ್ರಿ. ಏನಕ್ಕಯ್ಯ ನಾವ್ ಉಂಡದ? ನಮ್ಮ ಹೆಂಡ್ರನ್ ಹೇಳ್ತವ್ರೆ ದನದ ವ್ಯಾಪಾರ ಮಾಡೋಣ ಅಂತ. ಅದೇ ಆಲದ ಮರದ ಕೆಳಗೆ ನೀನ್ ಯಾಕೋ ಹೋಗ್ಬೇಕು? ಸಿಕ್ಕು ದೆಸೆ ಇಲ್ದೇ ಇರೋಳು ಅವಳು, ಅವಳು ಸಾಯ್ಬೇಕು. ನಾಳೆ ಕಿಶೋರನ್ ಜೊತೆ ಅವಳುನು ಅವಳ ಮಗುನು ಫಾರ್ಮ್ ಹೌಸ್ ನೋಡಕ್ ಹೋಗ್ತಿದ್ದಾರೆ. ಎರಡು ದಿನ ಅಲ್ಲೇ ಉಳ್ಕೊಳ್ತಾರಂತೆ. ಅವ್ರು ಹೋಗುವಾಗ ಮಾತ್ರ ಮೂರ್ ಜನ ಇರ್ಬೇಕು, ವಾಪಸ್ ಬರುವಾಗ ಇಬ್ರೇ ಬರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಚಿಂತನ ಸಾಯ್ಬೇಕು. ಸಾಯಿಸ್ತೀನಿ. ಅವಳ ಹೆಸರಲ್ಲೇ ತಗೊಂಡಿರೋ ಫಾರಂ ಹೌಸಲ್ಲೇ ಅವಳ ಹೆಣ ಬೀಳುತ್ತೆ. ಇವತ್ತು ಫಾರ್ಮ್ ಹೌಸ್ಗೆ ಹೋಗದೆ ಇದ್ರೇ ಒಳ್ಳೇದು. ಯಾಕೆ ಸುಮಿತ್ರ, ಅವರೆಲ್ಲರೂ ನಿನ್ನೆ ರಾತ್ರಿ ಮಾತಾಡ್ಕೊಳ್ತಿದ್ರು. ಮಾಡೋಣ. ನಿಜವಾಗ್ಲೂ ಇದು ಸರ್ಪ್ರೈಸಿಂಗ್ ಆಗಿದೆ ನಂದಿನಿ ಅವರೇ. ನೀವು ಫಾರ್ಮ್ ಹೌಸಿಗೆ ಹೊಡ್ತೀರಾ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಬಟ್ ಐ ಪ್ರಾಮಿಸ್ ಯು, ಖಂಡಿತವಾಗ್ಲೂ ನಿಮಗದು ಹೊಸ ಪ್ರಪಂಚ ಅನ್ಸುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಅಪ್ಪಯ್ಯ ನಾನು ಅವ್ರ ಕೂಡ ಹೋಯ್ತೀನಿ. ಅಕ್ಕ ನಾನು ನಿಮ್ ಜೊತೆ ಬರ್ತೀನಿ. ಅಯ್ಯೋ ಮರುಳೇ ಮರುಳೆ, ಪಾಪ ಅಪರೂಪಕ್ಕೆ ಹೊಸ ಜೋಡಿ ಹೊಂಟವ್ರೆ. ನೀನು ಅವ್ರ ಜೊತೆಗೆ ಮಜ್ಜಿಗೆಯಲ್ಲಿ ಮಣ್ಣೆ ಅಂತ ಬಿದ್ದಂಗೆ ಎಲ್ಲೋಗೋದು? ಎಲ್ಲೂ ಹೋಗೋದು ಬೇಡ ವಕ್ರದುಂಡ ಸುಗ್ಗಿ. ಅಯ್ಯೋ ಬರ್ಲಿ ಬಿಡಿ, ನೀವುಗಳಂತೂ ಯಾರು ಬರಲ್ಲ ಅಂದ್ರಿ, ಅಟ್ಲೀಸ್ಟ್ ಅವಳಾದ್ರೂ ಬರ್ಲಿ. ಹಾಗಲ್ಲಪ್ಪ, ನಿಮ್ ಸಂತೋಷ ಗಟ್ಟಿ ಆಗ್ಬಾರ್ದು ಅಂತ ತಾನೆ ನಾವು ಉಳ್ಕೊಂಡಿರೋದು. ಈಗ ಇವಳು ನಿಮ್ ಜೊತೆ ಹೊರಡಿಸ್ಬಿಟ್ರೆ ತೋಟದ ಮನೆಯಲ್ಲಿ ಮರಕೋತಿ ಆಟ ಆಡಿಸ್ಬಿಡ್ತಾಳೆ ನಿಮ್ಮನ್ನ. ನೀವ್ ಹೊರಡಿ. ಇಲ್ಲ ಇಲ್ಲ ನಾನು ಬರ್ತೀನಿ. ಅಯ್ಯೋ ಅಕೃತುಂಡ, ನಿನ್ನ ಬಾಯಿಗೆ ಉದ್ದಿನ ಒಡೆ ತುಂಬಾ. ಅಯ್ಯೋ ಮಂಕೆ, ಅಲ್ಲಿ ಹೋದ್ರೆ ವಾಪಸ್ ಬರಂಗೆ ಇಲ್ಲ, ಅಪಾಯ ಐತಿ. ಅಲ್ಲಿ ಹೋದ್ರೆ ವಾಪಸ್ ಬರಕ್ಕೆ ಮನಸ್ಸೇ ಆಗಕ್ಕಿಲ್ಲ ಅನ್ನತ್ತೆ. ಪಾಪ ಪೆತ್ತು ನೀವು ಹೊಳ್ಳಿ ಹೊಳ್ಳಿ ಗೊತ್ತಾಯ್ತು ಹೊಳ್ಳಿ ಹೊಳ್ಳಿ. ಹೋಗ್ಬರ್ತೀವಮ್ಮ. ಆಯ್ತು ಕಂದ, ದೇವ್ರು ಒಳ್ಳೇದ್ ಮಾಡ್ಲ. ದೇವ್ರೆ ಈ ಅಮ್ಮ ಮಗಳಲ್ಲಿ ಇಬ್ಬರಲ್ಲೊಬ್ರು ಸತ್ತೋಗ್ಲಪ್ಪ. ಒಳ್ಳೆಯಣ್ಣ ಒಂದ್ ನಿಮಿಷ.
ಕುಂಕುಮ ಕೊಡಿ. ಕುಂಕುಮ ಕೊಡಿ. ಈಗ ನೀವು ಅಲ್ಲಿಗೆ ಹೋದ್ರೆ ತುಂಬಾನೇ ಅಪಾಯ ಇದೆ. ಅದರಲ್ಲೂ ಚಿಂತೂನ ನನ್ನ ಮಗಳನ್ನ ನೋಡ್ಕೊಳಕ್ಕೆ ಅವಳಪ್ಪ ಇದ್ದಾರೆ. ನನ್ನ ಗಂಡ ನನ್ನ ಜೊತೆ ಇರೋ ತನಕ ನನಗಾಗಲಿ ನನ್ನ ಮಗಳಿಗಾಗಲಿ ಏನು ತೊಂದರೆ ಆಗಲ್ಲ. ಅಕ್ಕ, ಇಷ್ಟೇ ನನ್ನಿಂದ ಅವ್ರಿಗಾಗಿದ್ದ ಮೋಸ ಸಾಕು. ಇನ್ಮೇಲಾದರೂ ಅವ್ರಿಗೆ ನಾನು ಹೆಂಡತಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ. ಅಕ್ಕ, ಯು ಆರ್ ರಿಯಲಿ ಗ್ರೇಟ್. ನನಗೆ ತುಂಬಾ ಖುಷಿ ಆಗ್ತಿದೆ ಅಕ್ಕ. ಗೋದಂಡ, ಎಲ್ಲ ವ್ಯವಸ್ಥೆ ಆಗಿದೇನು? ಕಣಕ್ಕಯ್ಯ, ಎಲ್ಲ ವ್ಯವಸ್ಥೆನೂ ಆಗಿದೆ. ಇಕ್ಕಾಸ್ ಎಲ್ಲ ರೆಡಿ ಮಾಡಿಟ್ಟವನೆ. ನಾಳೆ ಬೆಳಗ್ಗೆ ಒಂದು ಹೆಣ ಬೀಳೋದ್ರಲ್ಲಿ ಏನು ಸಂಶಯ ಇಲ್ಲ ಅಕ್ಕಯ್ಯ. ಅಕ್ರತುಂಡ.